ನಾನು ಬರೋ ಎರಡು ದಿವಸ ಮುಂಚೆ ಅಲ್ಲೊಂದು ದಿಲೋಟ್ ಸೈನಿಕ ನೆಲೆ ಅಂತಿದೆ, ಅಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ನವ್ರಿಗಷ್ಟೇ ಬರೋದಕ್ಕೆ, ನಾಟ್ ದ ಲೋಕಲ್ ಮೀಡಿಯಾ. ನಮ್ಮ ಕ್ಯಾಮರಾಗಳು ಮೊಬೈಲ್ಗಳು ಎಲ್ಲವನ್ನು ಹೊರಗೆ ಇಡಿಸಿ ಅಲ್ಲೊಂದು ಥಿಯೇಟರ್ ಕರ್ಕೊಂಡೋಗಿ ಒಂದಷ್ಟು ದೃಶ್ಯಗಳನ್ನು ತೋರಿಸಿದ್ರು. ಹಾರಿಬಲ್ ಟು ದ ಕೋರ್ ಆ ದೃಶ್ಯಗಳು. ಅಕ್ಟೋಬರ್ 7ನೇ ತಾರೀಕು ಏನಾಯಿತು? ವಿ ಆಸ್ಕ್ ಈ ದೃಶ್ಯದ ಸೋರ್ಸ್ ಏನು, ಮೂಲ ಏನು? ಸುಮಾರು 1500 ಭಯೋತ್ಪಾದಕರು ಒಳಗಡೆ ಬಂದಿತ್ತು. ಅವರಿಗೆ ನೀವು ಮಾಡುವ ಪ್ರತಿಕೃತಿಯದು ವಿಡಿಯೋ ರೆಕಾರ್ಡಿಂಗ್ ಬೇಕು ಅಂತ ಹೇಳಿ ಕಳಿಸಿದ್ರು. ವಿಡಿಯೋ ರೆಕಾರ್ಡಿಂಗ್ ಹೆಂಗೆ, ಮೈ ಮೇಲೆ ಗೋಪ್ರೋ ಕ್ಯಾಮ್ರಾ ಹಾಕ್ಕೊಂಡಿದ್ರು, ಇದೆ ಬಾಡಿ ಕ್ಯಾಮ್ ಹಾಕ್ಕೊಂಡಿದ್ರು. ಅವರು ಒಳಗೆ ಬಂದ ವಾಹನಗಳ ಡ್ಯಾಶ್ ಕ್ಯಾಮ್ಗಳನ್ನು ಇಡಲಾಗಿತ್ತು. ಇನ್ನು ಕಿಬುಟ್ಸ್ ಅಂತ ಕರೀತಾರೆ ಸಣ್ಣ ಸಣ್ಣ ಹಳ್ಳಿಗಳು, ಅಲ್ಲಿ 100-150 ಮನೆ, 1000-1.5 ಸಾವಿರ ಜನಸಂಖ್ಯೆ. ಆ ಮನೆಗಳಲ್ಲಿ ಸಿ ಸಿ ಕ್ಯಾಮ್ರಾಗಳಿರ್ತವೆ, ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳು, ಅಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಕೆಲವು ವಿಕ್ಟಿಮ್ಗಳ ಸಹಾಯಕ್ಕಿಂತ ಮುಂಚೆ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. 44:33 34:43 ಒಟ್ಟು ಟೋಟಲ್ ದೃಶ್ಯ. ಬರ್ಬರ ಅಂದರೆ ಬರ್ಬರ ಅಂದರೆ ಕೆಲವು ಘಟನೆಗಳನ್ನು ಆಮೇಲೆ ಕೇಳಿ ಕತೆ ಕೇಳಿಸ್ಕೊಂಡ ನಂತರ ರಿಲೇಟ್ ಆಗಿತ್ತು. ಒಂದು ಮನೆಯ ಎದುರಿಗೆ AK-47 ಇಟ್ಕೊಂಡು ಒಬ್ಬ ಭಯೋತ್ಪಾದಕ ಬರ್ತಾನೆ, ಒಳಗಡೆ ಬಾಗಿಲು ಹಾಕಿಲ್ಲ ಮನೆಗೆ, ಈ ಸೊಳ್ಳೆ ಪರದೆ ಥರದ್ದು ಇರ್ತಲ್ಲ ಅಂಥದ್ದು, ಅದರ ಆಚೆಗೆ ಒಂದು ನೆರಳು ಥರ ಓಡಾಡೋದು ಕಾಣಿಸುತ್ತೆ, ಗುರಿ ಹೊಡಿತಾನೆ, ಇಟ್ ಈಸ್ ಕಿಲ್ಡ್. ಆಮೇಲೆ ಅವ್ರ ಮನೆಯವರ ಸ್ಟೇಟ್ಮೆಂಟ್ಗಳು ಬಂದವು, 6 ಜನ ಇದ್ರು ಮನೆಯಲ್ಲಿ. ಮನೆಯ ವೃದ್ಧ ಹೇಳ್ತಾನೆ, ನಾನು ಜೀವನ ನೋಡ್ಬಿಟ್ಟಿದ್ದೀನಿ, 92 ವರ್ಷ ನನಗೆ, ನಾನು ಬಾಗಿಲಲ್ಲಿ ನಿಂತ್ಕೊಳ್ತೀನಿ, ಅವ್ರು ನನ್ನನ್ನು ಕೊಲ್ತಾರೆ, ಈ ಮನೆಯಲ್ಲಿ ಒಬ್ಬನ ಕೊಂದ ನಂತರ ಮತ್ತೆ ಒಳಗೆ ಬರೋದಿಲ್ಲ, ನೀವಿನ್ನೂ ಚಿಕ್ಕವರಿದ್ದೀರಿ, ಜಗತ್ತು ನೋಡಬೇಕಾದವರಿದ್ದೀರಿ, ನೀವು ಸುರಕ್ಷಿತವಾಗಿ ಒಳಗಿರಿ ಅಂತ ಹೇಳಿ ಆ ಮನೆಯ 92 ವರ್ಷದ ಹತ್ರ ಬಾಗಿಲು ಬಂದಿರಲಿಲ್ಲ. ಇನ್ನೊಂದು ಮನೆ ಬಾಗಿಲು ಒಡೆದು ಒಳಗೆ ಹೋಗ್ತಾರೆ, ಟೇಬಲ್ ಕೆಳಗಡೆ ಇಡೀ ಕುಟುಂಬ ಬಚ್ಚಿಟ್ಕೊಂಡಿದೆ, ನಿರಾಯುಧರು, ಮಕ್ಕಳು, ಹೆಣ್ಣು ಮಕ್ಕಳು, ಪಾಯಿಂಟ್ ಬ್ಲ್ಯಾಂಕಲ್ಲಿ ಫೈರ್ ಮಾಡ್ತಾರೆ. ನಾನು ಅದೇ ಕೇಳಿದ್ರೆ, ಓಕೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲೋದಕ್ಕೆ ಏನೋ ಜಸ್ಟಿಫಿಕೇಷನ್ ಅಪ್ಪ, ನಮ್ಮಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಾರೆ, ಕೆಲವು ಕಡೆಗಳಲ್ಲಿ ಕಲ್ಲಿಗೆ ಹಾಕ್ತಾರೆ, ಇನ್ನು ಕೆಲವು ಕಡೆ ಗುಂಡು ಹೊಡೆದಿಸ್ಕೊಳ್ತಾರೆ, ಮತ್ತು ಕೆಲವು ಕಡೆ ವಿಷ ಕೊಡ್ತಾರೆ. ಅದರ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂದರೆ, ಅವನು ಎಷ್ಟೇ ದೊಡ್ಡ ಅಪರಾಧಿ ಆಗಿರಲಿ, ಏನೇ ದೊಡ್ಡ ಕೃತ್ಯ ಮಾಡಲಿ, ಅವನ ಪ್ರಾಣ ನೋವಾಗದಂತೆ ಹೋಗು, ಸಾಯ್ತಿದ್ದ ಅವನ ಮೇಲೆ ಎಂಥ ದ್ವೇಷ, ನೋವಾಗದಂತೆ ಪ್ರಾಣ ಹೋಗು, ದಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಪ್ರಾಣ ತೆಗೆಯೋದು. ನಾನು ಕೇಳಿದೆ, ಹಾಗಿದ್ರೆ ಇಷ್ಟು ಬರ್ಬರವಾಗಿ ಕೊಲ್ಲುವ ಅವಶ್ಯಕತೆ ಏನು ಭಯೋತ್ಪಾದಕರಿಗೆ? ಒಂದು ಒಬ್ಬ ದೃಶ್ಯಗಳನ್ನು ತೋರಿಸ್ತಾರೆ, ನಾವು ನೋಡಿದ ದೃಶ್ಯಗಳ ಪೈಕಿ ಕೆಲವನ್ನು ಆಮೇಲೆ ರಿಲೀಸ್ ಮಾಡಿದ್ರು. ನಾನು ಕೇಳಿದೆ, ಅವರು ಯಾಕೆ ಈ ದೃಶ್ಯಗಳನ್ನು ನೀವು ರಿಲೀಸ್ ಮಾಡೋದಿಲ್ಲ ಅಂದರೆ, ಸೆಂಟಿಮೆಂಟ್ಸ್ ಆಫ್ ದ ಫ್ಯಾಮಿಲೀಸ್ ಅಂತ ಹೇಳ್ತಾರೆ, ಆ ಕುಟುಂಬದ ಸಂವೇದನೆಗಳನ್ನು ನೋಡಿ, ನಮ್ಮ ಮನೆಯವನೊಬ್ಬ ಹಿಂಗೆ ಮರ್ಡರ್ ಆಗಿದ್ದಾನೆ ಅನ್ನೋದು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ದೃಶ್ಯಗಳು ನಮ್ಮ ಹತ್ರ ಇದ್ದಾವೆ ಅಷ್ಟೇ, ಅದನ್ನು ಅವ್ರು ನೋಡ್ತಾರೆ, ಜೊತೆಗೆ ಜಗತ್ತು ನೋಡುತ್ತೆ, ಸೆಂಟಿಮೆಂಟ್ಸ್ ಯೋಚನೆ ಮಾಡಿ ಅಂತ. ಒಬ್ಬ ಅರೆಜೀವವಾಗಿ ಬಿದ್ದಿದ್ದಾನೆ, ಇವರು ಕತ್ತು ಕತ್ತರಿಸ್ಬೇಕು ಅಂತ. ಒಳಗಡೆ ನುಗ್ಗಿದ ಭಯೋತ್ಪಾದಕರು AK-47 ತಂದಿದ್ರು, RPG ತಂದಿದ್ರು, ಗ್ರೆನೇಡ್ಗಳನ್ನು ತಂದಿದ್ರು, ಚಾಕು ಮಚ್ಚುಗಳನ್ನು ಕೂಡ ತಂದಿದ್ರು. ಈ ಆತನ ಮೇಲೆ ಗುಂಡು ಹಾರಿಸಿ ಅವನು ಅರೆಜೀವವಾಗಿ ಬಿದ್ಕೊಂಡಿದ್ದಲ್ಲ, ಅವನ ಎದುರಿಗಿದ್ದ ಭಯೋತ್ಪಾದಕ ಒಂದು 2-3 ಜನರ ಹತ್ರ ಚಾಕು ಮಚ್ಚು ಏನೂ ಇಲ್ಲ, ಕತ್ತು ಕತ್ತರಿಸ್ಬೇಕು. ಸಿ, ಇನ್ನೊಂದು ಗುಂಡು ಹೊಡೆದ್ರೆ ಪ್ರಾಣ ಹೋಗುತ್ತಾ, ಬಂದಿದ್ದ ಕೆಲಸ ಆಯ್ತಾ? ನೋ, ಕತ್ತು ಕತ್ತರಿಸ್ಬೇಕು. ಮನೇಲಿ ಹುಡುಕ್ತಾರೆ ಕತ್ತು ಕತ್ತರಿಸೋಕೆ ಏನಿದೆ ಅಂತ. ನಮ್ಮ ಕಡೆ ಭೂಮಿ ಕೆಲಸ ಮಾಡೋಕ್ಕೆ ಸಲಿಕೆ ಅಂತೀವಿ, ಪಿಕಾಸ್ ಏನಂತೀರಿ ನೀವು? ಹಾಂ, ಸಲಿಕೆ, ಗುದ್ದಲಿ ಅಲ್ಲ, ಗುದ್ದಲಿ ಚೂಪಾಗಿರೋ ಸಲಿಕೆ ಅಂದರೆ ಕೊಚ್ಚರು, ಮಣ್ಣು ಕೊಚ್ಚರು, ಅದು ಸಿಗುತ್ತೆ, ಅದರಲ್ಲಿ ತಲೆ ಕತ್ತರಿಸ್ತಾರೆ, ಹೊಡೆದು ಹೊಡೆದು ಹೊಡೆದು. ಐ ಆಸ್ಕ್ ಸಮ್ಒನ್, ವೈ ದಿಸ್ ಬಾರ್ಬರಿಸಮ್ ಅಂತ. ದ್ವೇಷ ಇದೆ, ಸಿಟ್ಟಿದೆ,
ನಾಟ್ ಜಸ್ಟಿಫೈಬಲ್, ಪ್ರಾಣ ತೆಗಿಬೇಕು ಅರ್ಥಗದಪ್ಪ. ಇದೇನಿದು ಅರೆಜೀವವಾಗಿರುವ ಮನುಷ್ಯನ ಸಲಿಕೆಯನ್ನು ತಲೆ ಕತ್ತರಿಸೋದು? ಭಯೋತ್ಪಾದಕರು ಹಿಂಗೆ ಯಾಕೆ ಮಾಡ್ತಾರೆ? ಈ ಸೈಟ್ ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಸುಮ್ಮನೆ ಕೊಂದರೆ ಭಯ ಉತ್ಪಾದನೆಯಾಗುವುದಿಲ್ಲ. ಭಯ ಉತ್ಪಾದನೆಯಾಗಬೇಕು ಅಂದರೆ ಬರ್ಬರವಾಗಿ ಕೊಲ್ಲಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.